ಪಾಂಡವಪುರ ತಾಲೂಕು ಕಲ್ಲು ಕ್ವಾರಿ ಕೂಲಿ ಕಾರ್ಮಿಕರು, ಲಾರಿ ಮಾಲೀಕರು, ಟ್ರ್ಯಾಕ್ಟರ್ ಮಾಲೀಕರು ಹಾಗೂ ಕ್ರಷರ್ ಮಾಲೀಕರ ಬೇಡಿಕೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಬಹಿರಂಗ ಸಭೆಯನ್ನು ಪಾಂಡವಪುರ ತಾಲೂಕಿನ ನಾರ್ತ್ ಬ್ಯಾಂಕ್ ಹತ್ತಿರ ಹಮ್ಮಿಕೊಳ್ಳಲಾಗಿತ್ತು. ಕ್ವಾರೆ ಮಾಲೀಕರ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ಅಧ್ಯಕ್ಷತೆ ವಹಿಸಿದ್ರು. ಕ್ವಾರೆ ಮಾಲೀಕರ ಸಂಘದ ಉಪಾಧ್ಯಕ್ಷರಾದ ನಟರಾಜ್ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾ, ಕ್ವಾರೆ ಕೆಲಸವನ್ನು ನಂಬಿ 5 ಪಂಚಾಯಿತಿ, 32 ಹಳ್ಳಿಗಳು, 45,000 ಜನರು ಅವಲಂಬಿತರಾಗಿ ಬದುಕ್ತಾ ಇದ್ದೇವೆ. ಪ್ರಗತಿಪರರು ಸಾಹಿತಿಗಳ ವಿರುದ್ಧ ನಾವು ಈ ಸಭೆಯನ್ನ ಮಾಡ್ತಾ ಇಲ್ಲ. ಕ್ವಾರೆ ಕೆಲಸವನ್ನೇ ನಂಬಿ ಬದುಕ್ತಾ ಇರೋ ನಮಗೆ ಕೆಲಸವನ್ನ ಕೇಳೋಕೆ ನಾವು ಈ ಸಭೆಯನ್ನ ಮಾಡ್ತಾ ಇದ್ದೇವೆ. ಕೆಲವು ಹೋರಾಟಗಾರರು ಮತ್ತು ಆರ್ಟಿಐ ಕಾರ್ಯಕರ್ತರಿಂದ ತಪ್ಪು ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಕ್ವಾರೆ ಕೆಲಸ ಮಾಡ್ತಾ ಇರೋವ್ರನ್ನ ಟೆರರಿಸ್ಟ್ ತರಹ ಕಾಣ್ತಾ ಇದ್ದಾರೆ. ನಾವು ಸಹ ರೈತರೇ, ನಮಗೂ KRS ಬಗ್ಗೆ ಕಾಳಜಿ ಇದೆ. ಸರ್ಕಾರ ಇದರ ಬಗ್ಗೆ ತನಿಖೆ ಸತ್ಯವನ್ನು ಬಹಿರಂಗಪಡಿಸಲಿ. ತೊಂದರೆ ಇದೆ ಎಂದಾದರೆ ನಾವು ಕ್ವಾರೆಯನ್ನು ನಿಲ್ಲಿಸ್ತೇವೆ ಮತ್ತು ನಮಗೆ ಬೇರೆ ಕೆಲಸ ಕೊಡಿ ಅಂತ ಹೇಳಿದರು. ಗುಡ್ಡಗಳ ಪ್ರದೇಶ, ಕಲ್ಲುಗಳನ್ನ ಹೊಂದಿದಂತ ಬೆಟ್ಟಗಳು ಗುಡ್ಡಗಳು, ವ್ಯವಸಾಯ ಮಾಡಲಿಕ್ಕೆ ಯೋಗ್ಯವಾದಂತ ಪ್ರದೇಶ. ಇಂಥ ಒಂದು ಜಾಗವನ್ನ ಈ ರೀತಿ ಆರೋಪ ಮಾಡೋ ಮೂಲಕ ಎಲ್ಲ ಒಂದು ಕಡೆ ಈ ದುಡಿಮೆ ಮಾಡುವಂತ ತೇಜವಾದ ಮಾಡ್ತಾ ಇದ್ದಾರೆ ಈ ಹೋರಾಟಗಾರರು, ಆಟಿಯ ಕಾರ್ಯಕರ್ತರು ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. 25/9/2018 ಒಂದು ಶಬ್ದ ಬರ್ತದೆ, ಗಣಿಗಾರಿಕೆ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಶಬ್ದ. ಇದು 120 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶಬ್ದ ಕೇಳಿಸುತ್ತೆ. ಈ ಕಡೆ ಮರಕೆರೆ ತನಕ ಕೇಳಿರುತ್ತೆ, ಈ ಕಡೆ ಬೆಂಗಳೂರು ಸುತ್ತ 120 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಶಬ್ದ ಬರುತ್ತೆ. ಮತ್ತೆ ವ್ಯಾಪಕ ಇದು ಸ್ಫೋಟಕಗಳನ್ನ ಉಪಯೋಗಿಸಿ ಕ್ವಾರಿ ಮಾಡೋದು ಕೂಡ ಅದು ಕೂಡ ನಿಷೇಧ ಮಾಡ್ತೀವಿ ಅಂತ ಒಂದು ಆದೇಶವನ್ನು ಮಾಡ್ತಾರೆ. ಕಾಕತಾಳಿ 29/11 ಬರುತ್ತೆ, ಅದೇ ರೀತಿ ಶಬ್ದ ಬರುತ್ತೆ. ಆಗ ಆ ಸಂದರ್ಭದಲ್ಲಿ ಎಲ್ಲೂ ಕೂಡ ಕ್ವಾರಿ ನಡೀತಾ ಇರಲ್ಲ. ಆಗ ಎಲ್ಲರಿಗೂ ಮನವರಿಕೆ ಆಗ್ತದೆ, ಇದು ಗಣಿಗಾರಿಕೆಯಿಂದ ಕ್ವಾರಿಯಿಂದ ಆದಂಥ ಶಬ್ದ ಅಲ್ಲ, ಇದು ಏನು ಬೇರೆ ಒಂದು ಶಬ್ದ ಇದೆ, ಇದನ್ನು ತನಿಖೆ ಮಾಡ್ತೀವಿ ಅನ್ನೋ ಒಂದು ಇದೆ. ನಾವು ಈ ಸಭೆ ಮೂಲಕ ಒತ್ತಾಯ ಮಾಡೋದು ಇಷ್ಟೇ, ಜನರಿಗೆ ಸತ್ಯ ಸತ್ಯತೆ ತಿಳಿಬೇಕು. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ತುರ್ತಾಗಿ ಆ ಶಬ್ದ ಇಲ್ಲಿಂದ ಬಂತು, ನಿಜವೂ ಕೂಡ ಕ್ವಾರಿಯಿಂದನೇ ಬಂದಿದೆಯಾ ಅನ್ನೋ ವಿಚಾರವನ್ನು ಈ ಸಮಾಜಕ್ಕೆ ಸತ್ಯಾಸತ್ಯತೆಯನ್ನು ತಿಳಿಸ್ಬೇಕು. ಮತ್ತು ಸರ್ಕಾರವನ್ನು ಕೂಡ ಈ ಮೂಲಕ ಈ ಸಭೆಯ ಮೂಲಕ